ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಂದ ಕಿಶೋರ್. ಮೊದಲನೇದಾಗಿ ನನ್ನ ಗುರುಗಳಾದ ನನ್ನ ಪರಮ ಪೂಜ್ಯ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೆ ಕಿಚ್ಚ ಸುದೀಪ್ ಅಂದ ತಕ್ಷಣವೇ ನನಗೆ ಬರೋದು ನನ್ನ ಗುರು ಹಾಗೂ ನನ್ನ ತಂದೆ ಸ್ಥಾನದಲ್ಲಿರುವಂತಹ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಏನೇ ಇದ್ರೂ ನಮ್ಮ ಗುರುಗಳೇ ಅವರು. ನಾನು ಯಾವತ್ತಿದ್ರು ಅವ್ರಿಗೆ ಸಾರ್ ಅಂತ ಕರಿತೀನಿ, ಅವರಾದರೂ ನನ್ನ ಪ್ರೀತಿಯಿಂದ ನಂದ ಅಂತ ಕರೀತಾರೆ. ಸೊ ಒಂದು ಗುರು ಶಿಷ್ಯರ ಬಾಂಧವ್ಯ ಅಂತ ಹೇಳ್ಬೋದು, ಅಥವಾ ಒಂದು ತಂದೆ ಮಕ್ಕಳ ಸಂಬಂಧ ಅಂತ ಹೇಳ್ಬೋದು. ನಾನಿವತ್ತು ಈ ಸ್ಥಾನದಲ್ಲಿದ್ದೀನಿ ಅಂತಂದರೆ ಅದಕ್ಕೆ ಕಾರಣರೇ ಕಿಚ್ಚ ಸುದೀಪ್ ಅಂತಂದರೆ ತಪ್ಪಾಗಲಾರದು. ಇದು ಎಷ್ಟೋ ಸತಿ ನಾನು ಹೇಳ್ಕೊಂಡಿದ್ದೀನಿ, ಇನ್ನು ಮುಂದೆನೂ ನಾನು ಸಾಯೋವರೆಗೂ ಇದನ್ನು ಹೇಳ್ಕೊತೀನಿ. ಯಾಕೆ ಅಂತಂದರೆ ಅನ್ನ ಹಾಕ್ದವನು ಯಾವತ್ತೂ ಮರಿಬಾರ್ದು. ಸೊ ಹಾಗೆ ವಿದ್ಯೆ ಕಲಿಸಿದ ಗುರು ನನಗೆ ಒಂದು ಅನ್ನಕ್ಕೆ ಮಾರ್ಗ ಮಾಡಿಕೊಟ್ಟಿರುವಂತಹ ಸುದೀಪ್ ಅವರಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಸರ್, ನಾನು ಅದನ್ನೇ ಹೇಳಿದ್ನಲ್ವ, ನಮ್ಮ ತಂದೆ ತೀರೋದ ಮೇಲೆ ಆ ಜಾಗನ ತುಂಬಿಕೊಟ್ಟು ಆ ಸ್ಥಾನದಲ್ಲಿ ನಿಂತು ನನ್ನ ಕಷ್ಟ ಸುಖ ಆಗು ಹೋಗುಗಳಲ್ಲಿ ಎಲ್ಲನೂ ಕೂಡ ಒಂದು ಗೈಡಾಗಿ ಒಂದು ಫ್ರೆಂಡಾಗಿ ಒಂದು ದೊಡ್ಡ ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ನಡೆಸ್ಕೊಂಬಂದಿದ್ದಾರೆ. ನನ್ನ ಕಷ್ಟದಲ್ಲೂ ಸಹಾಯ ಮಾಡಿದ್ದಾರೆ, ನನಗೆ ಅನ್ನಕ್ಕೂ ಒಂದು ಮಾರ್ಗ ಮಾಡಿಕೊಟ್ಟಿದ್ದಾರೆ, ನನ್ನ ಸುಖದಲ್ಲಿದ್ದಾಗ ನನ್ನ ಬೆನ್ನು ತಟ್ಟಿದ್ದಾರೆ. ನಾನು ಮಾಡಿರುವಂತಹ ನಾನು ಎಷ್ಟೋ ಸತಿ ಮಾಡಿರುವಂಥ ಚಿಕ್ಕ ಚಿಕ್ಕ ಸಾಧನೆಗಳಿಗೆ ಆ ನನಗಿಂತ ಜಾಸ್ತಿ ಅವರು ಖುಷಿ ಪಟ್ಟಿದ್ದಾರೆ. ಸೊ ಡೆಫಿನೆಟಾಗಿ ಹೇಳ್ತೀನಿ, ಅವರು ನನ್ನ ಕಷ್ಟದಲ್ಲಿ ಜಾಸ್ತಿ ಇದ್ದಾರೆ, ಸುಖದಲ್ಲಿ ಇನ್ನೂ ಹೆಚ್ಚಾಗಿರಬೇಕು ಅಂತ ನನ್ನ ಆಸೆ ಇದೆ. ಸರ್, ಅವ್ರ ಜೊತೆ ಇರೋ ಪ್ರತಿ ಕ್ಷಣನೂ ನಾನು ಮರೆಯೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಒಬ್ಬ ಸಾಯಬೇಕಂತ ಇರೋ ಮನುಷ್ಯನ ಬದುಕಿಸಿ ಇವತ್ತು ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಡೈರೆಕ್ಟ್ರ್ ಮಾಡಿದ್ದಾರೆ ಅಂತಂದರೆ ಅದರ ಅಷ್ಟೂ ಶ್ರೇಯಸ್ಸು ನನ್ನ ಗುರುಗಳಾದ ಸುದೀಪ್ಗೆ ಹೋಗುತ್ತೆ. ಏನು ಅಂತಂದರೆ ಅವರಲ್ಲೊಂದು ವಿಶೇಷವಾದ ಗುಣ ಇದೆ. ಅವರು ಯಾರು ಸುಖದಲ್ಲಿರ್ತಾರೋ ಅವ್ರನ್ನ ಗುರುತಿಸ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಒಬ್ಬ ಮನುಷ್ಯ ಅವ್ರ ಸರೌಂಡಿಂಗಲ್ಲಿ ಕಷ್ಟದಲ್ಲಿದ್ದಾನೆ ಅಂತಂದರೆ ಮೊದಲನೇದಾಗಿ ಅವ್ರಿಗೆ ಅದು ಸೆನ್ಸ್ ಆಗುತ್ತೆ. ಡೈರೆಕ್ಟಾಗಿ ಆ ಮನುಷ್ಯನ ಕರೆದು ಪ್ರಶ್ನೆ ಮಾಡ್ತಾರೆ, ನಿನಗೇನು ತೊಂದರೆ ಇದೆ ಹೇಳು, ಆ ತೊಂದರೆಗೆ ಏನು ಅಂತೇಳಿ ಸ್ಪಂದಿಸ್ತಾರೆ. ಅಂಥ ಒಂದು ಏನಂತಾರೆ ಗಾಡ್ ಗಿಫ್ಟ್ ನಮ್ಮ ಗುರುಗಳಲ್ಲಿದೆ. ಸೊ ನಾನು ಕಷ್ಟದಲ್ಲಿದ್ದಾಗ, ನಾನು ತೊಂದರೆಯಲ್ಲಿದ್ದಾಗ, ನಾನು ಹೇಳ್ಕೊಳ್ಳದೇ ಇದ್ದಾಗ ಅವರೇ ಅದನ್ನು ಗುರುತಿಸಿ ನನ್ನನ್ನು ಕರೆದು ನನ್ನ ತೊಂದರೆಗಳನ್ನು ಕೇಳಿ ಆ ತೊಂದರೆಗೆ ಸಮಸ್ಯೆಗೆ ಪರಿಹಾರ ಕೊಟ್ಟು ಇವತ್ತು ನನಗೆ ಈ ಥರ ಒಂದು ಒಳ್ಳೆಯ ಜೀವನ ರೂಪಿಸ್ಕೊಟ್ಟಿದ್ದಾರೆ. ಸರ್, ನಾನು ಹೇಳ್ತೀನಲ್ವ ಹೆಂಗೆ ಅಂತಂದರೆ, ನಾನು ಇದನ್ನು ಸಾಕಷ್ಟು ಸತಿ ಹೇಳಿದ್ದೀನಿ. ಜೀವನದಲ್ಲಿ ನಮ್ಮ ತಂದೆ ತೀರೋದಾಗ, ನಮಗೆ ಕೆಲಸಗಳಿಲ್ಲದೆ ಇದ್ದಾಗ, ನಾವು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ, ನಾವು ಮುಂದೆ ಏನು ಮಾಡಬೇಕು ಅಂತ ಹೇಳಿ ನನಗೆ ದಿಕ್ಕು ತೋಚದೆ, ಇಲ್ಲಪ್ಪ ಈ ಜೀವನ ಇಲ್ಲಿಗೆ ಕೊನೆ ಮಾಡ್ಕೊಂಡ್ಬಿಡಬೇಕು, ಇನ್ನು ಮುಂದೆ ಈ ಜೀವನ ಬೇಡ ಅಂತ ನಿರ್ಧಾರಕ್ಕೆ ಬಂದಂಥ ರಾತ್ರಿ ಅಲ್ಲಿ ಆವತ್ತು ನನಗೆ ಅದು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆಯಿತು ಇವತ್ತು ರಾತ್ರಿ ಇಲ್ಲದಿದ್ರೆ ನಾಳೆ ರಾತ್ರಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡ್ತೀನಿ. ಅವತ್ತು ಬೆಳಗ್ಗೆ ಸಿಕ್ಕಂಥವರೇ ಸುದೀಪ್ ಸರ್. ಅವತ್ತು ಸಿಕ್ಕಿದಾಗ ಅವ್ರು ನನ್ನ ಮುಖ ನೋಡಿದ ತಕ್ಷಣ ನನ್ನ ಕರೆದ್ಬಿಟ್ಟು ನಿನ್ನ ಸಮಸ್ಯೆ ಏನು ಅಂತ ಕೇಳಿದಂಥ ವ್ಯಕ್ತಿ, ನನಗೆ ಏನು ಇವರು ಈಗ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ನನಗೆ ಗೊತ್ತು ನಿನ್ನ ಪ್ರಾಬ್ಲಮ್ಲ್ಲಿದೆಯಾ, ನಿನ್ನ ಪ್ರಾಬ್ಲಮ್ ಏನು ಹೇಳು ಅಂತ ಹೇಳಿದಾಗ ಅವ್ರ ಹತ್ರ ನನ್ನ ಕಷ್ಟಗಳನ್ನು ಶೇರ್ ಮಾಡಿಕೊಂಡಾಗ, ನೀನು ಸೀದಾ ಒಂದು ಕೆಲಸ ಮಾಡು, ಸ್ನಾನ ಮಾಡಿಕೊಂಡು ಮನೆ ಹತ್ರ ಬಾ ಅಂತ ಹೇಳಿ ಇಮಿಡಿಯೇಟಾಗಿ ನನಗೆ ತಮ್ಮ ಕೆಂಪೇಗೌಡ ಸಿನಿಮಾದಲ್ಲಿ ಕೋ ಡೈರೆಕ್ಟರಾಗಿ ಕೆಲಸ ಕೊಟ್ಟು ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾರೆ. ಇದನ್ನು ಮರೆಯೋಕೆ ಆಗೋದಿಲ್ಲ. ಸರ್, ಏನು ಅಂತಂದರೆ ಒಂದು ಖುಷಿ ಅಲ್ವಾ, ನೀವು ಕಲ್ತಿರುವಂತಹ ಗುರುಗಳನ್ನು ನೀವು ಡೈರೆಕ್ಟ್ ಮಾಡೋದು ಒಂದು ಅದಕ್ಕಿಂತ ಒಂದು ಖುಷಿ ಆಗಿರೋದಿಲ್ಲ. ಎಲ್ಲರೂ ಹೇಳ್ತಾಯಿದ್ರು, ಏ ನಿನಗೆ ಸುದೀಪ್ ಸರ್ ಹತ್ರ ನಿನ್ನ ಡೈರೆಕ್ಷನ್ ಮಾಡೋದು ಕಷ್ಟ, ಅವರು ಹಿಂಗೆ ಮಾಡಿಬಿಡ್ತಾರೆ ಹೆಂಗೆ ಮಾಡಿಬಿಡ್ತಾರೆ ಅಥವಾ ಇನ್ವಾಲ್ವ್ ಆಗ್ತಾರೆ ಅಂತ. ಆಯ್ತಪ್ಪ ನಾನು ನೋಡ್ತೀನಿ ಬಿಡು ಅಂತ. ನಾನು ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೀ ಈಸ್ ಎ ಡಿಲೈಟ್ ಟು ವರ್ಕ್ ವಿತ್. ಅವ್ರ ಹತ್ರ ಕೆಲಸ ಮಾಡಿದ್ರೆ ನಿಮಗೆ ಎಷ್ಟು ಸಂತೋಷ ಆಗುತ್ತೆ ನಿರ್ದೇಶಕನಾಗಿ, ಅಷ್ಟೇ ಕಲಿಯೋಕೆ ಸಿಗುತ್ತೆ ಒಬ್ಬ ವಿದ್ಯಾರ್ಥಿಯಾಗಿ. ಸೊ ಹೀ ಈಸ್ ಎ ಡಿಲೈಟ್ ಟು ವರ್ಕ್ ವಿತ್. ನಾನು ಎಷ್ಟು ಅವ್ರನ್ನ ಅವ್ರು ಹೆಂಗೆ ಅಂತಂದರೆ, ನಿಮಗೆ ಒಂದೇ ಒಂದು ಶಾರ್ಟಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿಲ್ಲ, ನೀನು ಮಾಡು ನೀನು ಮಾಡ್ತೀಯಾ ಅಂತ ಹೇಳಿ ಧೈರ್ಯ ತುಂಬಿ ಅಷ್ಟು ದೊಡ್ಡ ಸಿನಿಮಾನ ನನಗೆ ಕೊಟ್ಟು ಜವಾಬ್ದಾರಿ ಕೊಟ್ಟು ಎಲ್ಲೂ ಅವರು ನಮ್ಮನ್ನು ಮಾನಿಟರ್ ಮಾಡ್ತಾಯಿದ್ರೆ ವಿನಃ ನಮ್ಮನ್ನು ಮ್ಯಾನಿಪ್ಯುಲೇಟ್ ಯಾವತ್ತೂ ಮಾಡಿಲ್ಲ. ಸೊ ಹಾಗಾಗಿ ರನ್ನ ವಾಸ್ ಎ ಬ್ಲಾಕ್ ಬಸ್ಟರ್. ರನ್ನ ಆಗಿರ್ಬೋದು, ಮುಕುಂದ ಮುರಾರಿ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಅವ್ರು ಹೇಗೆ ಅಂತಂದರೆ, ಸಿ ಇಟ್ ಈಸ್ ಇಸ್ ಕಾನ್ಫಿಡೆನ್ಸ್. ನೀವು ಒಬ್ಬ ಕಲಾವಿದನಿಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತೀರೋ ಅದ್ರ ಮೇಲೆ ಅವ್ರನ್ನ ನಿಮ್ಮನ್ನು ನಂಬುತ್ತಾನೆ ವಿನಃ. ಅವರ ಯಾವಾಗ ನಿಮಗೆ ಎಲ್ಲೋ ತಪ್ತಾ ಇದ್ದೀರಾ, ನೀವು ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತಂದಾಗ ಅದನ್ನು ತಿದ್ದೋದಕ್ಕೆ ಬರ್ತಾರೆ ವಿನಃ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲಿ ಅಥವಾ ನಿಮ್ಮನ್ನು ಅವರು ಡಿಗ್ರೇಡ್ ಮಾಡೋದಕ್ಕಾಗಲಿ ಬರಲ್ಲ. ಅದರಲ್ಲಿ ನಮ್ಮ ಸುದೀಪ್ ಸರ್ಗಂತೂ ಹೀ ಈಸ್ ಎ ಗ್ರೇಟ್ ಟೆಕ್ನಿಷಿಯನ್. ಅವ್ರ ಕಲಾವಿದರಷ್ಟೇ ಅಲ್ಲ, ಹೀ ಈಸ್ ಎ ಬ್ಯೂಟಿಫುಲ್ ಬ್ಯೂಟಿಫುಲ್ ಡೈರೆಕ್ಟರ್ ಆಲ್ಸೋ. ಸೊ ಅವ್ರಿಗೆ ಅಲ್ಲೇ ಚಿಕ್ಕಪುಟ್ಟ ತಪ್ಪು ಗೊತ್ತಾದ್ರೂ ಕೂಡ ನಿಮ್ಮನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತಾರೆ ವಿನಃ ನಥಿಂಗ್ ಮೋರ್ ದೆನ್ ದ್ಯಾಟ್. ಸೊ ಹಾಗಾಗಿ
ರನ್ನ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಮೈ ಬ್ರದರ್. ನಮ್ಮಿಬ್ಬರು ಅಣ್ಣ ತಮ್ಮದಿರುಗಳಿಗೆ ಎಷ್ಟು ದೊಡ್ಡ ಸಿನಿಮಾ ಹ್ಯಾಂಡಲ್ ಮಾಡೋದು ಸಿಕ್ತು, ಎಕ್ಸ್ಪೀರಿಯನ್ಸ್ ಸಿಕ್ತು, ಅದ್ರ ಜೊತೆ ಅಂಥ ದೊಡ್ಡ ಮೆಗಾಸ್ಟಾರ್ನ ಡೈರೆಕ್ಟ್ ಮಾಡೋದು ಸಿಕ್ತು, ಹಾಗೆ ಕಲಿಯೋಕ್ಕೂ ಸಿಕ್ತು. ಸೊ ಈಗ ರನ್ನ ಈಸ್ ಎ ಸ್ಪೆಷಲ್ ಮೂವಿ. ಸುದೀಪ್ ಸರ್ ಜೊತೆ ನಾನು ಹೊರಗಡೆನೂ ಇದ್ದೀನಿ, ಸಿನಿಮಾದಲ್ಲೂ ಇದ್ದೀನಿ, ಅದೇ ಹೇಳಿದ್ನಲ್ಲ ಒಂದು ತಂದೆ ಮಕ್ಕಳ ಬಾಂಧವ್ಯದಲ್ಲಿದ್ದೀನಿ. ಸೊ ಸುದೀಪ್ ಸರ್ ಹೇಗೆ ಅಂತಂದರೆ ಹೀ ಈಸ್ ಎ ವರ್ಕೋಹಾಲಿಕ್. ಅವರಿಂದನೇ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಕಲ್ತಿರೋದು. ಅವ್ರ ಕೆಲಸ ಅಂದಮೇಲೆ ಅದು ರಾತ್ರಿ 3 ಗಂಟೆ ಆದರೂ ಕೆಲಸ ಮುಗಿಸ್ಲೇಬೇಕು, ಬೆಳಗಿನ ಜಾವ 5 ಗಂಟೆ ಆದರೂ ಕೆಲಸ ಮುಗಿಸ್ಲೇಬೇಕು. ಕೆಂಪೇಗೌಡ ಮಾಡಬೇಕಾದ್ರೆ ಹೆಂಗೆ ಅಂತಂದರೆ ಅವ್ರ ದಿನದಲ್ಲಿ ಕೇವಲ 2 ಅವರ್ 2.5 ಅವರ್ ಮಲಗಿರುವಂತಹ ದಿನಗಳಿದೆ. ಕೆಲವು ಟೈಮಲ್ಲಿ ಕೆಂಪೇಗೌಡ ಶೂಟಿಂಗ್ ಮಾಡಬೇಕಾದ್ರೆ ವಿ ಶಾರ್ಟ್ ಅರೌಂಡ್ 72 ಅವರ್ಸ್, 3 ಡೇಸ್ ಕಂಟಿನ್ಯೂಸ್ ವಿತೌಟ್ ಬ್ರೇಕ್, ವಿತೌಟ್ ಸ್ಲೀಪ್ ಅವ್ರು ಶೂಟ್ ಮಾಡ್ತಾನೆ ಹೋದರು. ಸೊ ಆ ಥರ ಒಂದು ಡಿಸಿಪ್ಲಿನ್ಡ್, ಶ್ರದ್ಧೆ, ಡೆಡಿಕೇಶನ್ ಇರುವಂತಹ ಒಬ್ಬರು ನಿರ್ದೇಶಕರು ಹಾಗೂ ಆ ನಟರು. ಅವರು ಆ್ಯಕ್ಟ್ 7 ಗಂಟೆಗೆ ಶಾರ್ಟ್ ಅಂತಂದರೆ ಹೀ ಈಸ್ ದೇರ್ ಆನ್ ಸೆಟ್ ಆನ್ ಅಟ್ 5:30 ಇರ್ರೆಸ್ಪೆಕ್ಟಿವ್ ಆಫ್ ಎನಿಬಡಿ ಬೀಯಿಂಗ್ ದೇರ್. ನಾವೇ ಯಾವಾಗಲೂ ಯೋಚನೆ ಮಾಡ್ತಾ ಇದ್ವಿ ಅವ್ರು ಬರೋಕ್ಕಿಂತ 2 ನಿಮಿಷ ಮುಂಚೆ ಇರಬೇಕು, ಬರೋಕ್ಕಿಂತ 2 ನಿಮಿಷ ಇರಬೇಕು ಮುಂಚೆ ಅಂತ. ಸೊ ಅದು ಯಾವಾಗಲೂ ಪೈಪೋಟಿ ಇರೋದು. ರನ್ ಆದಾಗಲಾಗಲಿ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಇವಾಗ ನಿಮಗೆ 7:30 ಸರ್ ಅಂತಂದರೆ ಹೀ ಈಸ್ ದೇರ್ ಆನ್ ಸೆಟ್ ಬೈ 6:00. ಅವ್ರು ಹೇಳ್ತಾರೆ ನಾನು ಜಲ್ದಿ ಬಂದರೆ ಎಲ್ಲರೂ ಜಲ್ದಿ ಬರ್ತೀರಾ, ನಿಮಗೆ ಸೀರಿಯಸ್ನೆಸ್ ಬರುತ್ತೆ, ಸಿನಿಮಾ ಚೆನ್ನಾಗಾಗುತ್ತೆ, ನಿರ್ಮಾಪಕನ ಒಳ್ಳೇದಾಗುತ್ತೆ ಅಂತ ಹೇಳುವಂತಹ ದೊಡ್ಡ ಮನಸ್ಸು ಅವ್ರದ್ದು. ಸರ್ ಡೆಫಿನೆಟ್ಟಾಗಿ ನಾನು ನಮ್ಮ ಗುರುಗಳಾದ ಸುದೀಪ್ ಸರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮತ್ತು ಆ ಭಗವಂತನಲ್ಲಿ ಅಪೇಕ್ಷೆ ಪಡೋದಷ್ಟೇ. ಮತ್ತು ನಾನು ಅವ್ರ ಜೊತೆ ಸಿನಿಮಾಗಳನ್ನು ಮಾಡ್ತಾನೆ ಇರಬೇಕು, ನನ್ನ ಕೊನೆ ಉಸಿರಿರೋವರೆಗೂ ಅವರು ಒಂದಲ್ಲ ಒಂದು ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತಾನೆ ಇರಬೇಕು, ಅವ್ರಿಗೆ ಡೈರೆಕ್ಟ್ ಮಾಡುವಂತಹ ನನಗೆ ಮತ್ತೆ ಮತ್ತೆ ಅವಕಾಶ ಸಿಗ್ತಾ ಇರಬೇಕು ಅಂತ ಕೇಳ್ಕೊಂತ. ಸರ್ ಫ್ಯಾಂಟಮ್ ಚಿತ್ರ ಅನ್ನೋದು ಏಕೆಂದರೆ ನಾವು ಕೆಲವಾರು ಸರಿ ಡಿಸ್ಕಷನ್ ಮಾಡಿದಾಗ ಅಥವಾ ಹೇಳಿದಾಗ ಅವ್ರ ಎಕ್ಸೈಟ್ಮೆಂಟ್ ನೋಡಿದಾಗ ಅನಿಸುತ್ತೆ ಫ್ಯಾಂಟಮ್ ಈಸ್ ಗೋಯಿಂಗ್ ಟು ಬಿ ಎ ನೆಕ್ಸ್ಟ್ ಲೆವೆಲ್ ಆಫ್ ಸಿನಿಮಾ ಅಂತ ಹೇಳಿಬಿಟ್ಟು. ಇವನ್ ಅನೂಪ್ ಭಂಡಾರಿಯವರಾಗಿರ್ಬೋದು, ನಿರೂಪ್ ಭಂಡಾರಿಯವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ತುಂಬ ಕೂತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಇಂಟರ್ನ್ಯಾಷನಲ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಹೇಳಿ ನಮ್ಮ ಜಾಕ್ ಮಂಜಣ್ಣ ಅವರು ಅದಕ್ಕೆ ಬಂಡವಾಳ ಹೂಡಿಕೆ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಅನ್ ಎ ಲ್ಯಾವಿಶ್ ಸೆಟ್. ಇವಾಗ ಹೇಗೆ ಅಂತಂದರೆ ರಾಮೋಜಿರಾವಲ್ಲಿ 60-65 ದಿವಸ ಮಾಡ್ತೀವಿ ಸೆಟ್ಟಲ್ಲಿ ಅಂತಂದರೆ ಅದು ತಮಾಷೆನೇ ಅಲ್ಲ. ಅದರಲ್ಲೂ ಸೆಟ್ ಅಂತ ಹೇಳಿ ನೀವು ಬೇರೆ ಮನೆಯೋ ಅಥವಾ ಆಫೀಸ್ ಸೆಟ್ ಹಾಕೋದಲ್ಲ, ಒಂದು ಕಾಡನ್ನು ಮರುಸೃಷ್ಟಿ ಮಾಡಿದ್ದಾರೆ. ಒಂದು ಕಾಡಲ್ಲಿರುವ ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು, ಅಲ್ಲಿ ಹರಿಯುವಂಥ ನದಿ ಆಗಿರ್ಬೋದು, ಅದು ಹೆಂಗೆ ಅಂತಂದರೆ ಸುದೀರ್ಘವಾದ ಸಮಯಗಳನ್ನು ತಗೊಳುತ್ತೆ. ಆಮೇಲೆ ಅಲ್ಲಿ ವರ್ಕಿಂಗ್ ಕಂಡೀಷನ್ ಅಷ್ಟು ಟಫ್ ಆಗಿರುತ್ತೆ. ಆ ಮರಗಿಡಗಳನ್ನು ಅಂದರೆ ಉಳಿಸ್ಕೊಳ್ಳೋದಾಗಿರ್ಬೋದು, ಆ ಸೆಟ್ಟನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ಅದು ಯುನಿಕ್ ವಿಷನ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಪೋಸ್ಟ್ ನೋಡಿದೆ ಸುದೀಪ್ ಸರ್ ಅವ್ರದು, ತುಂಬ ಚೆನ್ನಾಗಿತ್ತು, ಇಡೀ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು. ಸೊ ಡೆಫಿನೆಟ್ಟಾಗಿ ಫ್ಯಾಂಟಮ್ನ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. 100% ಇಟ್ ವಿಲ್ ಬಿ ಎ ಡಿಲೈಟ್ ಟು ವಾಚ್ ಅಂತಲೇ ಹೇಳ್ತೀನಿ. ಸರ್ ನಿಮ್ಮಿಂದ ಕಲ್ತಿರೋದು ತುಂಬ ಇದೆ. ಮತ್ತೆ ಮತ್ತೆ ತಮ್ಮ ಜೊತೆ ಕೆಲಸ ಮಾಡೋ ಅವಕಾಶ ಸಿಗಬೇಕು. ತಾವು ತಮ್ಮಿಂದ 100,000 ಜನಕ್ಕೆ ಒಳ್ಳೆಯದಾಗಿದೆ, ಇನ್ನು ಮುಂದೆ ಒಳ್ಳೆಯದಾಗಬೇಕು. ನಿಮಗೂ ನಿಮ್ಮ ಕುಟುಂಬದವ್ರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು. ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಹುಟ್ಟಿದಬ್ಬ. ಸೊ ನಾನು ಕೂಡ ಅವರ ದೊಡ್ಡ ಅಭಿಮಾನಿ, ಅವ್ರ ಜೊತೆ ವರ್ಕ್ ಕೂಡ ಮಾಡಿದ್ದೀನಿ. 2009 ಕೊಬ್ಬರಿ ಮಂಜು ಅವರ ಪ್ರೊಡಕ್ಷನಲ್ಲಿ ಕಿಚ್ಚಾ ಹುಚ್ಚಾ ಮಾಡಿದೆ. ಸೊ ಅನುಭವ 11 ವರ್ಷ ಆಗೋಯ್ತು, ಬಟ್ ನಿನ್ನೆ ಮೊನ್ನೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಷ್ಟೇ ಫೀಲ್ ಇವತ್ತಿಗೂ ಇದೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸುದೀಪ್ ಸರ್. ಆ್ಯಂಡ್ ನನ್ನ ಕಡೆಯಿಂದ ಸುದೀಪ್ ಸರ್ ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ಡೇ. ನಮ್ಮ ಕನ್ನಡದ ಕೀರ್ತಿ ಪತಾಕೆನ ಆಲ್ ಓವರ್ ಇಂಡಿಯಾ ಸಾರದಂಥ ನಟ ಅವರು, ಪರ್ ಇಂಡಿಯಾ ಆ್ಯಕ್ಟರ್ ಇವತ್ತಿಗೆ. ಆ್ಯಂಡ್ ತೆಲುಗು, ತಮಿಳು ಎಲ್ಲ ಕಡೆಯೂ ತುಂಬ ಹೆಸರು ಮಾಡಿರುವಂಥವ್ರು. ಸೊ ಹೀಗೆ ನಿಮ್ಮ ಅಭಿನಯದ ಮೂಲಕ ನಿಮ್ಮ ಎಲ್ಲ ಅಭಿಮಾನಿಗಳನ್ನ ರಂಜಿಸ್ತಾ ಇರಿ, 100 ಕಾಲ ಚೆನ್ನಾಗಿರಿ. ಸುದೀಪ್ ಸರ್ ಅಂತಲೇ ಕರಿತೀನಿ. ಸಿ ಮೋರ್ ದನ್ ಆ್ಯಕ್ಟರ್ ಅನ್ನೋಕ್ಕಿಂತ ನನಗಿಂತ ದೊಡ್ಡವ್ರು ಕೂಡ ಏಜಲ್ಲವರು. ಮೊದಲಿನ ಸರ್ ಅಂತಲೇ ಕರೆದ ಅಭ್ಯಾಸ. ನನ್ನ ಸರ್ಕಲಲ್ಲಿರೋ ಅಣ್ಣ ಅಂತ ಕರಿತಾರೆ, ನನಗೆ ಸರ್ ಅಂತ ಕರೆದ ಅಭ್ಯಾಸ ಆಗಿರೋದ್ರಿಂದ ಸುದೀಪ್ ಸರ್ ಅಂತಲೇ ಕರಿತೀನಿ. ನನಗೆ ಫಸ್ಟ್ ನೆನಪಾಗೋದು ಹುಚ್ಚ ಫಿಲ್ಮು. ಮೋರ್ ದನ್ ಸ್ಪರ್ಶ ನಾನು ಹುಚ್ಚ ಕನೆಕ್ಟ್ ಆಗ್ತೀನಿ. ಅದರಲ್ಲಿ ಹೀರೋಯಿನ್ಗೂ ಒಂದು ಕ್ವಶನ್ ಇದೆಯಲ್ಲ, ರೇಖಾ ಕೇಳ್ತಾರಲ್ಲ, ಎಲ್ಲ ಇಷ್ಟು ಚೆನ್ನಾಗಿದೆ ಹೆಸರು, ಯಾಕೆ ಕಿಚ್ಚ ಕಿಚ್ಚ ಅಂತ. ನನಗೂ ಕಿಚ್ಚ ಅಂದಾಗ ಏನಿರ್ಬೋದು, ನಾನು ಬೆಂಕಿ ಇರ್ಬೋದು, ನಾನು 108 ತಲೆಯಲ್ಲಿ ಬಂದಿತ್ತು. ಸೊ ಅದು ಇಟ್ ಗೋಸ್ ವಿತ್ ಇಸ್ ನೇಮ್. ಅವ್ರ ಪರ್ಸ್ನಲ್ ಕ್ಯಾರೆಕ್ಟರ್ ಅಂತಲೂ ನಮಗೆ ಅಬ್ಸರ್ವೇಷನ್ ಇರುತ್ತಲ್ಲ ನಮಗೂ. ಸೊ ದಟ್ ರಿಯಲಿ ಗೋಸ್ ವಿತ್ ಹಿಮ್, ಕಿಚ್ಚ ಸುದೀಪ್ ಅಂತಲೇ. ಅದು ಬರೀ ಸುದೀಪ್ ಅಂತ ಕನೆಕ್ಟ್ ಆಗಲ್ಲ ನೋಡಿ, ಕಿಚ್ಚ ಸುದೀಪ್ ಅಂದ್ರೆ ಕನೆಕ್ಟ್ ಆಗೋದು ನಾವು. ಪಾಸ್ಪೋರ್ಟ್ ಮಾಡಿಸಿಟ್ಕೊಂಡ್ರು ಎಲ್ಲೂ ಹಾರಿರಲಿಲ್ಲ ನಾವು. ದಟ್ ವಾಸ್ ದ ಫಸ್ಟ್ ಟೈಮ್ ವಿ ಫ್ಲೆಡ್ ಟು ಮಲೇಷಿಯಾ. 2 ಸಾಂಗ್ ಹೋಗಿದ್ದು, ಒಂದು ಸುದೀಪ್ ಸರು ಮತ್ತು ರಮ್ಯಾ ಕಾಂಬಿನೇಷನ್ದು, ನುಡಿಸಲೆ ಅಂತ ಯೋಗರಾಜ್ ಭಟ್ ಅವರು ಬರೆದಿದ್ದು, ಇನ್ನು ಬಿಟ್ಟರೆ ಕಮಲಿ ಕಮಲಿ ಸಾಂಗು. ಸೊ ಆ ಒಂದು ಸಲಿಗೆ ಇತ್ತು ನಮಗೆ. ಅಲ್ಲಿ ರಮ್ಯಾಗೊಂದು ಮತ್ತು ಸುದೀಪ್ ಸರ್ಗೊಂದು ಬೆಂಜ್ನ ಬುಕ್ ಮಾಡಿಬಿಟ್ಟಿದ್ರು ಮಂಜಣ್ಣ.
ಗುರು ಸರ್ ಡೈರೆಕ್ಷನ್ ಮಾಡಿದ್ದೆ ಚಿಗುರು ದತ್ತದು. ಸೊ ಏನರ ಫಸ್ಟ್ ಟೈಮ್ ಫಾರಿನ್ ಅಂದರು. ಹ್ಞೂ ಸರ್, ಫ್ಲೈಟನ್ನು ನೋಡಿದೆ ಹತ್ತಿರದಿಂದ ಫಸ್ಟ್ ಟೈಮ್ ಅದೇ. ಹೋಟ್ಲಿಗೆ ಹೋಗ್ತೀರಾ ಇಲ್ಲ ನನ್ನ ಜೊತೆ ಬರ್ತೀರಾ ಅಂದರು. ಏ ಹೋಟ್ಲಿಗೆ ಹೋದ್ರೆ ಏನು ನಿದ್ದೆ ಮಾಡಬೇಕಷ್ಟೇ ಬರ್ತೀವಿ ಅಂದ್ವಿ. ಸೊ ನಾವು ಒಂಚೂರು ಅಲ್ಪ ಸ್ವಲ್ಪ ಮಲೇಷ್ಯಾ ಅಂತ ನೋಡಿದರೆ ಅದು ದಟ್ಸ್ ಬಿಕಾಸ್ ಆಫ್ ಸುದೀಪ್ ಸರ್ ಓನ್ಲಿ. ಸೊ ಅಷ್ಟು ಫ್ರೆಂಡ್ಲಿ ಆಗಿದ್ರೆ ನಾನು ನಿದ್ದೆ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ತನಕ ಅವ್ರ ರೂಮಲ್ಲಿ ಇರಬೇಕು ನಾವೆಲ್ಲ. ಆಮೇಲೆ ಶಾಪಿಂಗು, ಅಮ್ಮ ಕರ್ಕೊಂಡು ಹೋಗೋರು ಎಲ್ಲ ಶಾಪಿಂಗ್ ಆದಮೇಲೆ ನಾವೆಲ್ಲ ಏನೇನು ತೊಗೊಂಡ್ವಿ ಅಂತ ತೋರಿಸ್ಬೇಕು. ನಾವು ತೆಗೆದು ತೋರಿಸ್ಬೇಕು ಏನೇನು ತೊಗೊಂಡ್ವಿ ಅಂತ. ಓ ಇದಿಲ್ಲಿ ತೊಗೊಂಡ್ಯಾ, ಇದಿಲ್ಲಿ ತೊಗೊಂಡೆ, ನಾನೊಂದು ಬ್ಯಾಗ್ ತೊಗೊಂಡಿದ್ದೆ, ಇದೆಲ್ಲಿ ತೊಗೊಂಡೆ ಅಂದರು. ಚೈನಾ ಮಾರ್ಕೆಟ್ ಅಂತ, ಚೈನಾ ಮಾರ್ಕೆಟ್ ರೋಡ್ ಇದೆ ಇಂಥ ಕಡೆ ಅಂದೆ. ಸರಿ ಮಾಡ್ತೀನಿ ತಾಳೋಂಬಿಟ್ಟು ನಾ ಮಾರನೇ ದಿನ ನನಗಿಂತ ಕಡಿಮೆ ತಂದ್ಬಿಟ್ಟು ಇಡೀ ಶೂಟಿಂಗ್ ಮುಗಿ ನೋಡಿದ್ಯಾ ನಿನಗಿಂತ ಕಡಿಮೆ ತೊಗೊಂಡೆ ಅಂತ ರೇಗಿಸಿದ್ದು. ಸೊ ಇವೆಲ್ಲ ಮರೆಯೋದಕ್ಕಾಗಲ್ಲ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಈ ಥರ ಸಣ್ಣ ಸಣ್ಣ ಇನ್ಸಿಡೆಂಟ್ಗಳಂತ ಹೇಳ್ಕೊಂಡ್ರೆ ತುಂಬ ಇದೆ. ದೂರದಿಂದ ನೋಡೋರಿಗೆ ತುಂಬ ರಿಸರ್ವ್ ಅನ್ನಿಸ್ತಾರೆ, ಅಷ್ಟು ಬೇಗ ಹತ್ರ ಬಿಟ್ಕೊಳ್ಳಲ್ಲ. ಬಟ್ ಹತ್ರ ಬಿಟ್ಕೊಂಡಾಗ ನಿಮ್ಗೆ ಎಷ್ಟು ಅನಿಸುತ್ತೆ ಅಂದರೆ ಇಷ್ಟ ಸಿಂಪಲ್ ಆ ಮನುಷ್ಯ ಅನ್ನಿಸ್ತಾರೆ. ಆಮೇಲೆ ಒಂದು ನಾನು ನಂಗೆ ತುಂಬ ಇಷ್ಟ ಆಗಿದ್ದು ಸುದೀಪ್ ಸರ್ದು ಏನಂದರೆ ಹೀ ಸ್ಪೀಕ್ಸ್ ಇಸ್ ಮೈಂಡ್ ಅನಿಸಿದ್ದನ್ನು ಅಂದ್ಬಿಡ್ತಾರೆ, ಅದು ನಿಮಗೆ ಇಷ್ಟ ಆಗುತ್ತೋ ಬಿಡ್ತಾ ಅದು ನಿಮ್ಮ ಹಣೆ ಬರ. ಸೊ ದಿಸ್ ಈಸ್ ಒನ್ ಥಿಂಗ್ ವಿಚ್ ಇಸ್ ವೆರಿ ಯುನಿಕ್ ಇನ್ ಹಿಮ್. ಸಿಂಪ್ಲಿಸಿಟಿ ಅಂದರೆ ನಾ ಹೇಳ್ದಲ್ಲ, ಅಲ್ಲಿ 2 ಕಾರ್ ಕೊಡಿಸ್ಬಿಟ್ಟಿದ್ರು, ಒಂದು ರಮ್ಯಾ ಅವ್ರಿಗೊಂದು ಸುದೀಪ್ ಸರ್ಗೊಂದು ಕಾರ್ ಕೊಡಿಸಿ ನಮಗೆಲ್ಲ ಒಂದು ಬಸ್ ಬುಕ್ ಮಾಡಿಬಿಟ್ಟಿದ್ರು. ಇವ್ರಿಗೆ ಎಷ್ಟು ನಮ್ಗಳ ಹತ್ರ ಎಲ್ಲ ಮಿಂಗಲ ಬಿಟ್ಟಿದ್ರು ಅಂದರೆ ಏ ನನಗೆ ಕಾರ್ ಬೇಡ ಮಂಜಣ್ಣ, ನಾನು ನಿಮ್ಮ ಜೊತೆ ಬಸ್ಸಲ್ಲಿ ಬರ್ತೀನಿ, ನಮ್ಮ ಜೊತೆ ಬಸ್ಸಲ್ಲಿ ಬಂದ್ಬಿಟ್ರು. ಅದನ್ನ ನೋಡಿ ರಮ್ಯಾ ನನಗೂ ಕಾರ್ ಬೇಡ ಅಂತ, ಅವರು ಬಸ್ಸು, ಕೊನೆ ಕಾರ್ ನಮ್ಮನ್ನು ಫಾಲೋ ಮಾಡೋದು ಬಸ್ಸು, ಎಲ್ಲ ನಾವೆಲ್ಲ ಬಸ್ಸಲ್ಲೇ ಇರ್ತೀವಿ. ಆ್ಯಂಡ್ ವೆರಿ ಸಿಂಪಲ್, ಏನಾದ್ರು ತೊಗೊಂಡ್ರೆ ಒಬ್ರಿಗೆ ಅಂತ ತೊಗೊಂತಿರಲಿಲ್ಲ. ಸುದೀಪ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ರಮ್ಯಾ ಇರ್ಬೋದು, ಏನೇ ತೊಗೊಂಡ್ರೆ ಇಡೀ ಬಸ್ಸಲ್ಲಿ ಯಾರು ಇರ್ತೀವಿ. ಫಸ್ಟ್ ಆಫ್ ಆಲ್ ಅಬ್ರಾಡ್ ಹೋಗ್ತೀವಿ ಅಂದರೆ ಲಿಮಿಟಲ್ಲಿ ಹೋಗಿರ್ತೀವಿ. ಏನೇ ತೊಗೊಂಡ್ರು ಇಡೀ ಬಸ್ಸಲ್ಲಿ ಏನಿದೆ, ಒಂದು ಐಸ್ ಕ್ರೀಮ್ ತೊಗೋಬೋದು, ಒಂದು ಕೇಕ್ ತೊಗೋಬೋದು, ಅಲ್ಲೆಲ್ಲ ಮಲೇಷ್ಯಲ್ಲಿ ಏನೇ ತೊಗೊಂಡ್ರು ಪ್ರತಿ ಬಸ್ಸಲ್ಲಿ ಯಾರು ಇರುತ್ತೆ ಪ್ರತಿಯೊಬ್ಬರಿಗೂ ಕೊಡಿಸೋರು. ವೆರಿ ಸಿಂಪಲ್, ವೆರಿ ಡೌನ್ ಟು ಅರ್ಥ ಆ ವಿಷಯದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ತುಂಬಿದ ಕೂಡ ಯಾವತ್ತೂ ತೊಳ್ಕಲ್ಲ. ನಾನು ಒಬ್ಬ ಆ್ಯಕ್ಟ್ರಾಗಿ ನಾನು ನನಗಿಂತ ಇನ್ನೊಬ್ಬ ಆ್ಯಕ್ಟ್ರಿಗೆ ಫ್ಯಾನ್ ಆಗಬೇಕು ಅಂದರೆ ನಮಗಿಂತ ಏನಾದ್ರು ಮೀರಿದ್ರೇ ಆ ಶಕ್ತಿ. ಸಿ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಭಿಮಾನಿ ನಾನು. ಆ್ಯಂಡ್ ವಿಷ್ಣು ಸರ್ ಒಳ್ಳೊಳ್ಳೆ ಸಿನಿಮಾ ನೋಡಿದ್ವಿ, ಆನಂದ್ ಸರ್ ನೋಡಿದ್ವಿ, ಅಂಬರೀಷ್ ಅಣ್ಣ ಅವ್ರದ್ದು ನೋಡಿದ್ವಿ. ಈ ಥರ ಒಬ್ಬ ಆ್ಯಕ್ಟ್ರನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಬ್ಬ ಆ್ಯಕ್ಟ್ರಾಗಿ ತುಂಬ ಕಷ್ಟ. ಸೊ ಆ ವಿಷಯದಲ್ಲಿ ಸುದೀಪ್ ಸರ್ನ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಇಟ್ಸ್ ನಾಟ್ ಈಸಿ. ನಮ್ಮದು ಒಂದು ಕನ್ನಡದ ಲಿಮಿಟ್ ಮಾರ್ಕೆಟ್ ಅಂಗ್ಲೆಕ್ಕ ನೋಡಿದ್ರೆ, ಅದನ್ನು ಮೀರಿ ಸುದೀಪ್ ಸರ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಲ್ಲ, ಹಿಂದಿ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಇಟ್ಸ್ ನಾಟ್ ಈಸಿ. ಆಮೇಲೆ ಅಲ್ಲಿ ಟೈಟ್ಲ್ಗಳು 108 ಟೈಟ್ಲ್ಗಳು ಬರುತ್ತೆ. ಬಟ್ ಸುಮ್ಮನೆ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕೊಟ್ಬಿಡೋದಕ್ಕಾಗಲ್ಲ. ಯು ಶುಡ್ ಸ್ಟ್ಯಾಂಡ್, ಆ ವರ್ಡ್ಸ್ಗೆ ಸ್ಟ್ಯಾಂಡ್ ಆಗಬೇಕು ಅಂದರೆ ಸುಮ್ಮನೆ ಕೊಡೋದಕ್ಕಾಗೋದಿಲ್ಲ. ಸೊ ಹೀ ಸ್ಟ್ಯಾಂಡ್ಸ್ ಎವ್ರಿ ಲೆಟರ್ ಎವ್ರಿ ವರ್ಡ್. ಅಭಿನಯ ಚಕ್ರವರ್ತಿ ಅಂದರೆ ಸುಮ್ಮನೆ ಅಲ್ಲ ಅದು. ಆ್ಯಂಡ್ ಕಮಲಾಸನ್ ಎಲ್ಲ ಮೆಚ್ಕೊಂಡ್ರು ಅಂತ ನಟ ಸುಮ್ಮನೆ ಅಲ್ಲ. ಸೊ ನನ್ನ ಆಸೆ ಏನು ಅಂದರೆ, ಒಂದು ಆಸೆ ಇರುತ್ತೆ ಇವಾಗ ಫ್ಯಾಂಟಮ್ ಹೆಂಗೆ ನಡೀತಾ ಇದೆ, ಹಾಲಿವುಡ್ ರೇಂಜಿಗೆ ಟಚ್ಚಲ್ಲಿದೆ. ನನಗೊಂದು ಆಸೆ ಏನಂದರೆ ನನಗೆ ಮಲ್ಟಿ ಸ್ಟಾರ್ ಮಾಡಬೇಕು. ನಾನು ಅದು ಸುದೀಪ್ ಸರ್ಗೂ ಹೇಳಿದೆ, ಸರ್ ಮಲ್ಟಿ ಸ್ಟಾರ್ ಮಾಡಿ ಅನ್ನೋ ಆಸೆ ನನಗೆ ತುಂಬ ಆಸೆ ಇತ್ತು. ಮಾಡಿ ಎಲ್ಲರೂ ದೊಡ್ಡ ದೊಡ್ಡ ಘಟಾನುಘಟಿಗಳು ಯಾರ್ಯಾರು ಇದ್ದಾರೆ ಕನ್ನಡದಲ್ಲಿ, ಏನಾಗುತ್ತೆ ಅಂದರೆ ನಿಮ್ಮ ಫ್ಯಾನ್ಸ್ ನಿಮಗೆ ಬರ್ತಾರೆ, ಅವ್ರ ಫ್ಯಾನ್ಸ್ ಅವರು ಬರ್ತಾರೆ. ಮಲ್ಟಿ ಸ್ಟಾರ್ ಹಳೆ ಕಾಲದಲ್ಲಿ ಬರೋದು, ಈಗ ನಿಮ್ಮ ಮಹಾಪ್ರಚಂಡರು ಎಲ್ಲ ನೋಡಿರ್ಬೋದು, ಅದರಲ್ಲಿ ಯಾರ್ಯಾರು ಇದ್ದಾರೆ ಒಂದು ಲೆಕ್ಕ ನೋಡಿದ್ರೆ. ಜೋ ಸೈಮನ್ ಅವ್ರ ಸಿನಿಮಾಲಿ ಆ ಥರ ಮಲ್ಟಿ ಸ್ಟಾರ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಸುದೀಪ್ ಸರು. ಆ್ಯಂಡ್ ಅವರೇ ಡೈರೆಕ್ಷನ್ ಮಾಡೋದ್ರಂತೂ ಇನ್ನೂ ಒಳ್ಳೆಯದು. ಆ್ಯಂಡ್ ನಮಗೊಂದು ಸ್ವಾರ್ಥ ಇರುತ್ತೆ, ನಮ್ಮ ಕನ್ನಡದವರು ಒಂಚೂರು ಹಾಲಿವುಡ್ಗೆ ಹೋಗಬೇಕು ಅನ್ನೋದು. ಅದು ನೋಡೋಣ, ಯು ನೆವರ್ ನೋ. ಸುದೀಪ್ ಸರ್ಗೆ ಹಿ ಹ್ಯಾಸ್ ಗಾಟ್ ಆಲ್ ದ ಕ್ವಾಲಿಟೀಸ್, ಐ ಡೋಂಟ್ ನೋ ವೆನ್. ಸುದೀಪ್ ಸರ್ ಒನ್ಸ್ ಅಗೇನ್ ವಿಶ್ ಯು ಎ ವೆರಿ ಹ್ಯಾಪಿ ಬರ್ಡೇ. 100 ಕಾಲ ಚೆನ್ನಾಗಿರಿ, ನಮ್ಮೆಲ್ಲರೂ ರಂಜಿಸ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಎಲ್ಲರ ನೆಚ್ಚಿನ ನಾಯಕ ನಟರಾದ ಅಭಿನಯ ಚಕ್ರವರ್ತಿ ಶ್ರೀ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮದು ಸುದೀಪ್ ಸರ್ ಅವ್ರದ್ದು ಸಂಬಂಧ ಹೇಗೆ ಅಂತಂದರೆ, ನಮ್ಮ ಚಿಕ್ಕಪ್ಪ ಡಿ ವಿ ಸುಧೀಂದ್ರ ಅವರು ಇವಾಗಿಲ್ಲ, ಅವರು ಮತ್ತು ಸುದೀಪ್ ಅವ್ರ ತಂದೆ ಸಂಜೀವ್ ಅವರು ಅವ್ರ ತಾಯಿಯವರೆಲ್ಲ ತುಂಬ ಪರಿಚಯ. ಯಾಕೆಂದರೆ ಅವಾಗೆಲ್ಲ ಸರೋವರ ಹೋಟ್ಲಿಗೆಲ್ಲ ತುಂಬ ಪ್ರೆಸ್ ಮೀಟ್ಗಳು ಆಗ್ತಾಯಿತ್ತು, ಶೂಟಿಂಗೆಲ್ಲ ಆಗ್ತಾಯಿತ್ತು, ಆಗೆಲ್ಲ ಹೋಗ್ತಾಯಿದ್ವಿ. ಆವಾಗಿಂದನೂ ಅವ್ರ ಸಿನಿಮಾ ಶುರು ಆದಾಗಿಂದನೂ ಕೂಡ ಸುದೀಪ್ ಅವ್ರದ್ದು ಅವ್ರ ಪ್ರೊಡಕ್ಷನ್ಸ್ ಎಲ್ಲ ಪಿಕ್ಚರ್ಗಳು ಕೂಡ ಅವ್ರ ಓನ್ ಪ್ರೊಡಕ್ಷನ್ ಪಿಕ್ಚರ್ಗಳಿಗೆ ನಮಗೆ ಪಿ ಆರ್ ಓ ಕೆಲಸ ಕೊಟ್ಟು ಪಾಪ ಅವರು ನಮಗೆ ಒಂದು ಗೌರವ ಕೊಟ್ಟಿದ್ದಾರೆ. ಅಷ್ಟೇ ಗೌರವ ಅವ್ರ ಬಗ್ಗೆ ಕೂಡ ನಮಗಿದೆ. ಯಾವಾಗ ನಾನು ಇವತ್ತಿಗೂ ಕೂಡ ಅವರು ಬಾಕಿಯವರೆಲ್ಲನೂ ಕೂಡ ಸುದೀಪ್ ಸರ್ ಅಂತ ಕರೀತಾರೆ. ನಾನು ಯಾವಾಗಾರ ಹೋದಾಗ ಅಂದರೆ ಬಿಗಿನಿಂಗ್ ಟೈಮಲ್ಲಿ ಆ ಬ್ರಹ್ಮ ಆಮೇಲೆ ಇದ್ರ ಟೈಮ್ ಸುನೀಲ್ ಕುಮಾರ್ ದೇಸಾಯಿ ಅವರ ಸಿನಿಮಾ ಟೈಮಲ್ಲಿ ನಾನು ದೀಪು ಅವರು ಅಂತ ಕರಿತಾ ಇದ್ದೆ, ಅಂದರೆ ದೀಪು ಸರ್ ಅಂತ ಕರಿತಾ ಇದ್ದೆ. ಈಗಲೂ ಅದೇ ಸಿಕ್ಕಿದಾಗ ಅದೇ ಬಳಸ್ತೀನಿ. ಅವರೆಲ್ಲೇ ದೂರದ ಊರಲ್ಲಿದ್ದರೂ ಕೂಡ ಹೈದರಾಬಾದ್ ಇರಲಿ ಅಥವಾ ಚೆನ್ನೈ ಇರಲಿ ಎಲ್ಲಿದ್ದರೂ ಕೂಡ ಅವ್ರದ್ದು ಕೆಲಸ ಆಗಬೇಕಾದ್ರೆ ಆ ರಿಲೇಟೆಡ್ ಅಂದರೆ ಪಿ ಆರ್ ರಿಲೇಟೆಡ್ ಕೆಲಸ ಆಗಬೇಕಾದ್ರೆ ಪಾಪ ಫೋನ್ ಮಾಡಲ್ಲ ಹೇಳ್ತಾರೆ. ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಲಾಸ್ಟ್ ಇಯರ್ ಕಾವೇರಿ ಗಲಾಟೆ ಆದಾಗ ಅವರು ಹೆಬ್ಬುಲಿ ಶೂಟಿಂಗ್ಗೆ ಕಾಶ್ಮೀರಲ್ಲಿದ್ದರು, ಎಲ್ಲೂ ಕೂಡ ನೆಟ್ವರ್ಕ್ ಎಲ್ಲ ಸಿಗ್ತಾ ಇರಲಿಲ್ಲ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕಕ್ಕಿದೆ, ತುಂಬ ಇಲ್ಲೆಲ್ಲ ದೊಡ್ಡ ಗಲಾಟೆ ಎಲ್ಲ ಆಗಿತ್ತು. ಸುದೀಪ್ ಅವ್ರದ್ದು ರಿಯಾಕ್ಷನ್ಸ್ ಇಲ್ಲ ಅಂತ ಹೇಳಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇರಬೇಕಾದ್ರೆ 80 ಕಿಲೋಮೀಟ್ರ್ ವಾಪಸ್ ಅವ್ರು ಬಂದು ಒಂದು ವೀಡಿಯೋ ಬೈಟ್ಸ್ ಕಳಿಸಿ ನನಗೆ ವಾಪಸ್ ಅದನ್ನು ಸೆಂಡ್ ಮಾಡಿ ವೆಂಕಟೇಶ್ ಶೇರ್ ಮಾಡಿಬಿಡಿ, ನಾನು ಊರಲಿಲ್ಲ, ಎಲ್ಲೂ ನೆಟ್ವರ್ಕ್ ಸಿಗ್ತಾ ಇಲ್ಲ, ಒಂಚೂರು ರಿಕ್ವೆಸ್ಟ್ ಮಾಡಿ ಅಂತಂದರು. ಸೊ ಹಾಗಾಗಿ
ತುಂಬ ಜನಕ್ಕೆ ಬೇಕಾದ ಜನಕ್ಕೆ ನಾನು ಕೆಲವು ವ್ಯಕ್ತಿಗಳಿಗೆಲ್ಲ ಅವ್ರಿಗೇನೋ ಕೇಳ್ಕೊಂಡಾಗ ಸರ್ ಇವರೆಲ್ಲ ತೊಂದರೆಯಿಲ್ಲದಾರೆ ಅಂತ ಹೇಳಿದಾಗ ಪಾಪ ಏನೂ ನೋಡ್ದಂಗೆ ವಾಪಸ್ಸು ನಮಗೆ ಒಂದು ಸಹಾಯ ಮಾಡಿದಾರೆ ನಮಗೆ ಅಂತ ನಾನು ಹೇಳ್ದೆ ಅವ್ರಿಗೆ. ಆಮೇಲೆ ಯಾವತ್ತೂ ಕೂಡ ರೆಸ್ಪೆಕ್ಟಾಗೇ ಮಾತಾಡ್ತಾರೆ, ಏನು ವೆಂಕಟೇಶ್ ಚೆನ್ನಾಗಿದ್ದೀರಾ ಆರಾಮ ಅಂತ ಹೇಳ್ತಾರೆ. ಅವರೇ ಫೋನ್ ಮಾಡ್ತಾರೆ ಕೆಲವು ಟೈಮ್ ಇದ್ದಾಗ, ಅಸೈನ್ಮೆಂಟ್ ಇದ್ದಾಗೆಲ್ಲ ಹೇಳ್ತಾರೆ. ಔಟ್ ಆಫ್ ಸ್ಟೇಷನ್ ಸಿನಿಮಾದ ಯಾವುದೇ ಇದ್ದರೂ ಕೂಡ ವಾಪಸ್ ನನಗೆ ಇಲ್ಲಿ ಹೇಳ್ಬಿಟ್ಟು ಇದೊಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿಬಿಡಿ ಅಂತೇಳಿ. ಅವ್ರು ಯಾವುದು ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ ಮಾಡಿರೋ ಅದೆಲ್ಲ ಪ್ರೆಸ್ ಮೀಟ್ ಎಲ್ಲ ನಾನು ಬೆಂಗಳೂರಲ್ಲಿ ಕರ್ನಾಟಕದ ಪ್ರೆಸ್ ಮೀಟ್ ನಾನೇ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ನಮ್ಮದು ಅವ್ರದ್ದು ಸಂಬಂಧ ಹೆಂಗಿದೆ ಅಂತಂದರೆ, ನಮ್ಮನೆ ಎಲ್ಲ ಸಮಾರಂಭಕ್ಕೂ ಬಂದಿದ್ದಾರೆ. ನಮ್ಮ ಮನೆಗೆ ಸಮಾರಂಭ ಅಂತಂದರೆ ನಮ್ಮನೆ ನಮ್ಮ ಸುಧೀಂದ್ರ ಅವ್ರ ಮಗಳು ಮದುವೆಗೆ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಭಾಳ ಬೇಜಾರದು ಆದ ವಿಷಯ ಅಂತಂದರೆ, ನಮ್ಮ ಚಿಕ್ಕಪ್ಪ ಭಾಳ ಚಿಕ್ಕ ವಯಸ್ಸಲ್ಲಿ 52-53 ವರ್ಷಕ್ಕೆ ಹೊರಟೋಗ್ಬಿಟ್ರು. ಅವರು ಹೋದ ಸಂದರ್ಭದಲ್ಲಿ ಪಾಪ ಮಧ್ಯಾಹ್ನ ಸಂಡೆ ಮನೆಗೆ ಬಂದು ಅಂತಿಮ ದರ್ಶನ ಪಡೆದು, ನಾವೆಲ್ಲ ಇದ್ದೀವಿ ಏನು ಭಯ ಬೀಳಬೇಡಿ, ನಿಮ್ಮ ಕೆಲಸ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂಥೇಳಿ ಪಾಪ ಧೈರ್ಯ ಹೇಳಿದ್ರು. ಅದೆಲ್ಲ ಈಗಲೂ ಕೂಡ ನಮ್ಮ ಕಣ್ಮುಂದನೆ ಇದೆ. ನಮಗೆ ಅವ್ರಿಗೆ ಅವರು ಒಬ್ಬರು ಹೀರೋ ದೊಡ್ಡ ಡೈರೆಕ್ಟ್ರು ಅಂತ ಅನಿಸೋದೆ ನಮಗೊಂದು ಒಳ್ಳೆ ಸ್ನೇಹಿತರು ಅಂತ ಅನಿಸುತ್ತೆ ನಮಗೆ ಅನಿಸಿದೆ. ಯಾಕೆಂದರೆ ನನಗೆ ನಮ್ಮ ಕನ್ನಡಪ್ರಭದ ಒಂದು ವೆಹಿಕಲ್ದು ಒಂದು ಇದು ಮ್ಯಾಗ್ಝಿನ್ ರಿಲೀಸ್ ಮಾಡಿದ್ರು. ಸೊ ಮಾಡಿದಾಗ ಆಗ ರಂಗನಾಥ್ ಸರು ಇದ್ದರು ಅಲ್ಲಿಗೆ, ಕನ್ನಡಪ್ರಭದ ಎಡಿಟರ್ ಆಗಿದ್ದರು. ಆ ಟೈಮಲ್ಲಿ ನನಗೆ ಫೋನ್ ಮಾಡಿಬಿಟ್ಟು, ವೆಂಕಟೇಶ್ ಸರ್ ಅವ್ರಿಗೆ ಬಂದುಬಿಡಿ ಕನ್ನಡಪ್ರಭಗೆ ಒಂದು ಹೋಗ್ಬಿಟ್ಟು ನಾನು ಒಂದು ಇನಾಗ್ರೇಷನ್ ಮಾಡಬೇಕು ಅಂತಂದರೆ, ನಾನು ಅವರಿಬ್ಬರು ಕಾರಲ್ಲಿ ಹೋಗಿ ಅಲ್ಲಿ ಸುಮಾರು ಹೊತ್ತು ಒಂದೂವರೆ ಗಂಟೆ ಅಷ್ಟು ಇದ್ದು ಅದೆಲ್ಲ ಮ್ಯಾಗ್ಝಿನ್ ರಿಲೀಸ್ ಮಾಡಿ ವಾಪಸ್ ಕರ್ಕೊಂಬಂದು ನನಗೆ ಅಲ್ಲಿಗೆ ಬಿಟ್ಟು. ಈ ಥರದ್ದೆಲ್ಲ ಬೇಕಷ್ಟು ಇದೆ. ನಾನು ಫೋನ್ ಮಾಡಿದಾಗ ಅಕಸ್ಮಾತ್ ಸರ್ ಇದ್ದೀರಾ ಮನೆ ಅಂತಂದರೆ ನಿಮ್ಗೆ ಹೇಳಬೇಕಾ, ಫೋನ್ ಮಾಡ್ಕೊಂಡು ಬರ್ತೀರಿ ನಾವು ಅಂತ ಹೇಳ್ತಾರೆ. ಅದೆಲ್ಲ ನನಗೆ ತುಂಬಾ ಇದೆ. ನನಗೆ ಅವ್ರ ಬಗ್ಗೆ ಒಂದು ಬೇರೆ ವಿಶ್ವಾಸನೇ ಇದೆ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸುರದ್ರೂಪಿ ಹಾಗೂ ಒಬ್ಬ ಬುದ್ಧಿವಂತ ನಿರ್ದೇಶಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೇ ಇನ್ನು 10 ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ, ಅವರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅಭಿನಯಿಸಲಿ, ಒಳ್ಳೊಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ಒಳ್ಳೆ ಸಿನಿಮಾ ಮಾಡಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರು ತುಂಬ ಚೆನ್ನಾಗಿರಲಿ ಅಂತ ಕೇಳ್ತೀನಿ.